ಕಮಲ್ಪುರ್ ಅಂತ ಒಂದು ಹಳ್ಳಿ ಇತ್ತು. ಅಲ್ಲಿ ಒಂದು ಬಡ ಪರಿವಾರ ವಾಸವಾಗಿತ್ತು. ನೀನಾ ಮತ್ತೆ ಅವಳ ಸೊಸೆ ಪ್ರಿಯಾ ಕಮಲಾಪುರದಲ್ಲಿದ್ರು. ನೀನಾ ಗಂಡ ಮುಕೇಶ್ ಸಿಟಿಗೆ ಸಂಪಾದನೆಗೋಸ್ಕರ ಹೋಗಿದ್ದ. ಅವರ ಪರಿವಾರ ಬಹಳ ಕಷ್ಟದಿಂದ ನಡೀತಾ ಇತ್ತು. ಅತ್ತೆ ಸೊಸೆ ಎರಡು ಸಮಯದ ಊಟಕ್ಕೆ ಕಷ್ಟ ಪಡ್ತಾ ಇದ್ರು. ಮನೆ ಖರ್ಚಿಗೆ ಅಂತ ಅವ್ರ ಮನೇಲಿ ಎರಡು ಹಸು ಮತ್ತೆ ಒಂದು ಎಮ್ಮೆ ಇತ್ತು. ಆದ್ರೆ ಎರಡು ಹಸುಗಳು ಹುಲ್ ತಿಂದೆ ಬಹಳನೇ ವೀಕ್ ಆಗ್ಬಿಟ್ಟಿರುತ್ತೆ. ಇಬ್ರು ಅತ್ತೆ ಸೊಸೆ ಬಹಳ ಕಷ್ಟಪಟ್ಟು ಅವರ ಮತ್ತೆ ಪ್ರಾಣಿಗಳ ಊಟದ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ. ಅರೆ ಪ್ರಿಯಾ, ಪ್ರಿಯಾ, ಅರೆ ಪ್ರಿಯಾ, ಊಟಕ್ಕೆ ಏನ್ ಮಾಡಿದ್ಯಮ್ಮ? ಬಹಳ ಹೊಟ್ಟೆ ಹಸಿತಿದೆ. ದಾಲ್ ಮಾಡ್ತಿದ್ದೀನತ್ತೆ. ನಮ್ಮ ಹತ್ರ ಇರೋದೇ ದಾಲ್ ಮತ್ತೆ ಅಕ್ಕಿ ಅಷ್ಟೇ ಅಲ್ವಾ? ನೀವು ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಿದ್ದೀರಾ? ಪ್ರಿಯಾ ಮಾತನ್ನ ಕೇಳಿ ಅವರತ್ತೆ ನಿರಾಶಗೊಳ್ತಾರೆ. ದಾಲ್ ಮತ್ತೆ ಅನ್ನ ತಿನ್ಬಿಟ್ಟು ಮಲ್ಕೊಳ್ತಾಳೆ. ಅವ್ರ ಮನೆಗೆ ಪೋಸ್ಟ್ ಮ್ಯಾನ್ ಬಂದು ಲೆಟರ್ ಕೊಟ್ಟು ಹೋಗ್ತಾನೆ. ಪ್ರಿಯಾ ಆ ಲೆಟರ್ ನ ತಗೊಂಡು ಅವರತ್ತೆ ಹತ್ರ ಹೋಗ್ತಾಳೆ. ಅಮ್ಮ, ಅಮ್ಮ, ಇಲ್ ನೋಡಿ, ನಮ್ಮ ಮನೆಗೆ ಲೆಟರ್ ಬಂದಿದೆ. ಯಾರ್ ಬಂದಿದ್ದಾರೆ? ಯಾಕ ಆ ರೀತಿ ಕಿರ್ಚಿ ಮನೇನ ತಲೆ ಮೇಲೆ ಇಟ್ಕೊಳ್ತಿದ್ಯಾ? ಅಮ್ಮ, ಪೋಸ್ಟ್ ಮ್ಯಾನ್ ಬಂದಿದ್ದ, ಮತ್ತ ಅವನೊಂದು ಲೆಟರ್ ಕೊಟ್ಟು ಹೋಗಿದ್ದಾನೆ. ನೀವ್ ಕೇಳೋದಿಲ್ವಾ ಇದ್ರಲ್ಲಿ ಏನ್ ಬರ್ದಿದೆ ಅಂತ? ಓಹೋಹೋ, ಪೋಸ್ಟ್ ಮ್ಯಾನ್ ಬಂದಿದ್ನಾ? ಸ್ವಲ್ಪ ಓದಿ ಹೇಳು ಇದ್ರಲ್ಲಿ ಏನ್ ಬರ್ದಿದೆ ಅಂತ ಬೇಗ. ಕೊನೆ ಬಾರಿ ಪೋಸ್ಟ್ ಮ್ಯಾನ್ ನಾನು ಯುವತಿಯಾಗಿದ್ದಾಗ ಬರ್ತಾ ಇದ್ದ, ಗೊತ್ತಾ? ಈಗ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದಾನೆ. ಯಾವ್ದೋ ಒಳ್ಳೆ ವಿಷಯನೇ ಇರಬಹುದು ಅನ್ಸುತ್ತೆ. ಏನ್ ಒಳ್ಳೆ ವಿಷಯನೋ ಗೊತ್ತಿಲ್ಲ, ಯಾರೋ ರಮೇಶ್ ಅನ್ನೋ ವ್ಯಕ್ತಿ ಬರ್ದಿದ್ದಾರೆ. ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಅವರ ಮಾವ ಕೂಡ ಬರ್ತಾರೆ ಅಂತ. ನೋಡ್ಕೊಳ್ಳೋದ್ರಲ್ಲಿ ಏನ್ ಕಮ್ಮಿ ಆಗ್ಬಾರ್ದು. ರಮೇಶ್ ಅನ್ನೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ತಮ್ಮನೇ. ಅಂದ್ರೆ ನಿನಗೆ ಮಾಮ ಆಗ್ಬೇಕು ಅವರು, ಮತ್ತೆ ನನ್ನ ತಮ್ಮ ರಮೇಶ್ ಅವರ ಮಾವ ಕೂಡ. ಅವರಿಬ್ಬರನ್ನ ನಾವು ಬಹಳ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ನಮ್ಮ ಮನೆ ಮರ್ಯಾದೆ ಹೋಗ್ಬಿಡುತ್ತೆ ಸೊಸೆ. ಆದ್ರೆ ಅತ್ತೆ, ಆ ರೀತಿ ನಾವೇನ್ ಮಾಡೋಣ? ಹಣ್ಣು ಹಾಲು ಅಂತೂ ಬಿಡಿ, ನಮ್ಮನೇಲಿ ಅಕ್ಕಿ ಬೇಳೆ ಕೂಡ ಇಲ್ವಲ್ಲ, ಏನೂ ಇಲ್ವಲ್ಲ. ಇಬ್ರು ಅತ್ತೆ ಸೊಸೆ ಬಹಳ ಬೇಜಾರು ಪಟ್ಕೊಂಡು ಎಷ್ಟೊತ್ತು ಯೋಚನೆ ಮಾಡಿದ್ಮೇಲೆ ಅವರ ಎಮ್ಮೆನ ಮಾರ್ಬಿಟ್ಟು ಹಣ ತರಣ ಅನ್ಕೊಳ್ತಾರೆ. ಅದ್ರಿಂದ ಬರೋ ಅತಿಥಿಗಳಿಗೆ ಸತ್ಕಾರ ಮಾಡಿ ಅವ್ರಿಗೆ ಒಳ್ಳೆ ಊಟಗಳನ್ನ ಬಡ್ಸೋಣ ಅನ್ಕೊಳ್ತಾರೆ. ಈ ಎಮ್ಮೆನ ನಾನು ಬಹಳ ಪ್ರೀತಿಯಿಂದ ಸಾಕಿದ್ದೆ, ಇದು ಚಿಕ್ಕದಿತ್ತಲ್ಲ, ಆಗ್ಲಿಂದ ನಮ್ಮನೇಲೇ ಇದೆ. ಈಗ ನಮ್ಗೆ ಬೇಕೇ ಬೇಕಾಗಿರೋದ್ರಿಂದ ಈ ಎಮ್ಮೆನ ನಾವು ಮಾರ್ಲೇಬೇಕು. ಅತ್ತೆ ಮತ್ತೆ ಸೊಸೆ ಇಬ್ರು ಸೇರ್ಕೊಂಡು ಎಮ್ಮೆನ ತಗೊಂಡು ಇಡೀ ಊರಲ್ಲಿ ಮಾರೋದಕ್ಕೆ ಅಂತ ತಿರ್ಗಾಡ್ಬಿಡ್ತಾರೆ. ಆದ್ರೆ ಆ ಊರಲ್ಲಿ ಯಾರೂ ಹೊರಗೆ ಬರೋದಿಲ್ಲ, ಎಲ್ರು ಬಾಗಲ್ನ ಹಾಕೊಂಡ್ಬಿಡ್ತಾರೆ. ಯಾರಿಗೂ ಕೂಡ ಅವ್ರಿಗೆ ಸಹಾಯ ಮಾಡೋ ಮನ್ಸಿರ್ಲಿಲ್ಲ. ಎಮ್ಮೆ ಮಾರಾಟವಾಗದೆ ಇದ್ದಾಗ ಇಬ್ರು ಎಮ್ಮೆನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಇದನ್ನ ನೋಡಿ ಪ್ರಿಯಾ ಅವಳ ಅತ್ತೆ ಹತ್ರ ಮಾತಾಡ್ತಾಳೆ. ಮತ್ತೆ ಅವ್ರ ಹತ್ರ ಹೇಳ್ತಾಳೆ, ಅತ್ತೆ, ನಾವು ಏನಾದ್ರೂ ಪ್ಲಾನ್ ಮಾಡ್ಬೇಕು. ನಮ್ಮ ಪರಿವಾರದ ಮರ್ಯಾದೆನೂ ಹೋಗ್ಬಾರ್ದು, ಮತ್ತೆ ನಾವು ಚೆನ್ನಾಗಿ ನೋಡ್ಕೊಳ್ಳಬೇಕು. ಅದು ಹೇಗೆ? ಆ ರೀತಿ ಹೇಗಾಗತ್ತೆ? ನೆಂಟ್ರು ಬಂದಾಗ ನಾವು ಅವ್ರಿಗೆ ಟೀ ಮತ್ತೆ ನಾಷ್ಟ ಕೊಟ್ಬಿಟ್ಟು ಬ್ಯುಸಿಯಾಗಿಡೋಣ. ಊಟ ಮಾಡೋ ಸಮಯ ಬಂದಾಗ ನಾವ್ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬಿಡೋಣ. ಬಹಳ ಕಾಲ ಇಬ್ರು ಯೋಚನೆ ಮಾಡ್ತಾರೆ. ಆಗ ಅವರತ್ತೆ ಏನೋ ಒಂದ್ ಹೇಳ್ತಾರೆ. ಪ್ರಿಯಾ, ನನ್ನ ಹತ್ರ ಒಂದ್ ಐಡಿಯಾ ಇದೆ, ನಾನೀಗ ಏನ್ ಹೇಳ್ತಿದ್ದೀನಿ ನೀನ್ ಅದೇ ರೀತಿ ಮಾಡು. ಹೇಳಿ ಅತ್ತೆ, ನಾನೇನ್ ಮಾಡ್ಬೇಕು? ಊಟ ಮಾಡೋ ಸಮಯ ಬಂದಾಗ ನೀನು ಕಿಚನ್ ಅಲ್ಲಿ ಯಾವ್ದೋ ಒಂದು ಪಾತ್ರೆ ಬೀಳ್ಸೋ ಶಬ್ದ ಮಾಡು. ಮತ್ತೆ ನಾನ್ ನಿನ್ನ ಕೇಳ್ದಾಗ ನೀನ್ ಹೇಳು ನಾನ್ ಮಾಡಿದ ಅಡ್ಗೆ ಎಲ್ಲ ಬಿದ್ದೋಯ್ತು ಅಂತ, ಗೊತ್ತಾಯ್ತಾ? ಮತ್ತೆ ಇದ್ರಿಂದ ಏನಾಗುತ್ತೆ? ಈ ರೀತಿ ನಿನಗೆ ಎರಡು ಸತಿ ಮಾಡ್ಬೇಕು ಪ್ರಿಯಾ. ನೀನು ಎರಡು ಸತಿ ಕಿಚನ್ ಅಲ್ಲಿ ಬೀಳಿಸ್ಬೇಕು. ನಾನ್ ಮೊದಲನೇ ಸತಿ ಕೇಳ್ದಾಗ ಹೇಳು ಚಿಕನ್ ಬಿದ್ದೋಯ್ತು ಅಂತ, ಎರಡನೇ ಸತಿ ಕೇಳ್ದಾಗ ಹೇಳು ಪನೀರ್ ಬಿದ್ದೋಯ್ತು ಅಂತ. ಅರೆ ಅತ್ತೆ, ಅರೆ ಅತ್ತೆ, ಇದಂತೂ ಒಳ್ಳೆ ಪ್ಲಾನು. ಸುಮ್ನೆ ಹಾಗೆ ಬಿಳಿ ಕೂದ್ಲು ಬಂದ್ಬಿಟ್ಟಿಲ್ಲ, ನನ್ಗೆ ಬಹಳ ಅನುಭವ ಆಗಿದೆ. ನನಗೆಲ್ಲ ಅರ್ಥ ಆಯ್ತು ಅತ್ತೆ, ನಾವ್ ಹಾಗೆ ಮಾಡೋಣ. ಅತ್ತೆ ಮತ್ತೆ ಸೊಸೆ ನೆಂಟ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ರಮೇಶ್ ಮಾಮ ಮತ್ತೆ ಅವರ ಮಾವ ಅಲ್ಲಿಗೆ ಬಂದ್ಬಿಡ್ತಾರೆ. ದೊಡ್ಡ ಕಾರಲ್ಲಿ ಬಂದು ಅಂಗಳದಲ್ಲಿ ಇಳಿತಾರೆ. ಅರೆ ಎಲ್ಲಿದ್ಯಾಕ ನೋಡು, ನೀನ್ ನೋಡೋದಿಕ್ಕೆ ಯಾರ್ ಬಂದಿರಂತ ಬೇಗ ಬಾ. ರಮೇಶ್ ಮಾವ ಮತ್ತೆ ಅವರ ಮಾವ ಸಾಮಾನೆಲ್ಲ ತಗೊಂಡು ಮನೆ ಒಳಗಡೆ ಇಡ್ತಾರೆ. ಅವರನ್ನ ಬಹಳ ವರ್ಷಗಳ ನಂತರ ನೋಡ್ತಾ ಇರೋದಕ್ಕೆ ಅತ್ತೆ ಸೊಸೆ ಇಬ್ರು ಬಹಳ ಸಂತೋಷ ಪಡ್ತಾರೆ. ಅರೆ ಅಣ್ಣ, ಹೇಗಿದ್ದೀರಿ ನೀವು? ನಿಮ್ ಪತ್ರ ಓದಿ ನನ್ಗೆ ಬಹಳ ಸಂತೋಷ ಆಗಿತ್ತು.
ಮತ್ತೀಗ ನಿಮ್ಮನ್ನ ನೋಡ್ತಾ ಇರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬನ್ನಿ ಬನ್ನಿ ಮಾವನವರೇ, ನಿಮ್ಗೆ ಸ್ವಾಗತ. ಇಬ್ಬರಿಗೂ ಸತ್ಕಾರ ಮಾಡಿ ಮನೆಯೊಳಗಡೆ ಕರೆದು ಅವ್ರಿಗೆ ಅತಿಥಿ ಸತ್ಕಾರ ಮಾಡಿದ್ರು. ಮನೆ ಸೊಸೆ ಅವ್ರಿಗೆ ಒಳ್ಳೆ ಟೀ ಆಮೇಲೆ ಮ್ಯಾಗಿ ಕೊಟ್ಲು. ಇವಳು ನಮ್ಮನೆ ಸೊಸೆ ಪ್ರಿಯಾ. ಬನ್ನಿ. ನಮಸ್ತೆ. ಇಬ್ರು ಪ್ರಿಯಾ ಮಾಡಿದಂತ ಟೀನ ಕುಡಿದು ಬಹಳ ಹೊಗಳ್ತಾ ಇದ್ರು. ಅಷ್ಟರಲ್ಲಿ ಊಟದ ಸಮಯ ಆಗಿತ್ತು. ಅತ್ತೆ, ನಂಗಂತೂ ಭಯ ಆಗ್ತಿದೆ. ನಾವ್ ಅನ್ಕೊಂಡ ಹಾಗೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಅರೆ ಭಯ ಪಡ್ಬೇಡ ಹುಚ್ಚಿ, ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ನೋಡ್ಕೊಳ್ಳೋಣ. ಅತ್ತೆ ಸೊಸೆ ಹೇಗ್ ಅನ್ಕೊಂಡಿದ್ರೋ ಹಾಗೆ ಆಯ್ತು. ಊಟ ಮಾಡುವಾಗ ಪ್ರಿಯಾ ಕಿಚನ್ ಅಲ್ಲಿ ಪಾತ್ರೆ ಬೀಳ್ಸುವಂತ ಶಬ್ದ ಮಾಡ್ತಾಳೆ. ಈ ಶಬ್ದ ಏನಮ್ಮ? ಪ್ರಿಯಾ, ಏನಾಯ್ತು? ಚಿಕನ್ ಬಿರಿಯಾನಿ ಮಾಡಿದ್ವಲ್ಲ ಅತ್ತೆ, ಅದು ಬಿದ್ದೋಯ್ತು. ಇವಾಗ ಏನ್ ಮಾಡೋದು? ಅರೆ ಒಂದ್ ಕೆಲ್ಸ ಮಾಡಮ್ಮ, ಫ್ರಿಡ್ಜ್ ಅಲ್ಲಿ ಪನೀರ್ ಇಟ್ಟಿದ್ದೀನಿ, ಅದನ್ನ ಮಾಡ್ಬಿಡು. ಗೊತ್ತಾಯ್ತಾ? ಪ್ರಿಯಾ ಇನ್ನೂ ಸ್ವಲ್ಪ ಕಾಯ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಪಾತ್ರೆನ ಬೀಳಿಸ್ತಾಳೆ. ಮತ್ತೆ ಅದರ ಶಬ್ದ ಮನೆ ಹಾಲ್ ಅಲ್ಲಿ ಜೋರಾಗಿ ಕೇಳಿಸುತ್ತೆ. ಏನಾಯ್ತಮ್ಮ, ಈಗ ಮತ್ತೆ ಏನ್ ಮಾಡ್ದೆ? ಅತ್ತೆ, ಪನೀರ್ ಕೂಡ ಬಿದ್ದೋಯ್ತು. ಅರೆ ಪಾಪ, ಅವಳು ಎಷ್ಟು ಕೆಲ್ಸ ಮಾಡಿದ್ರು ಕೂಡ ಅವಳನ್ನ ನೀವು ಮೆಚ್ಕೊಳ್ಳದೇ ಇಲ್ಲ. ಅರೆ ಪರವಾಗಿಲ್ಲಪ್ಪ, ಅವಳ ಹತ್ರ ಹೇಳು, ಬೇಳೆ ಅಕ್ಕಿ ಎಲ್ಲ ಇರುತ್ತೆ, ಅದನ್ನೇ ಮಾಡ್ ಹಾಕಕ್ ಕೇಳು. ಅತ್ತೆ ಸೊಸೆ ಏನ್ ಅನ್ಕೊಂಡಿದ್ರು ಹಾಗೆ ಆಯ್ತು. ಇಬ್ರು ಬೇಳೆ ಅನ್ನ ತಿನ್ನಕ್ಕೆ ತಯಾರಾದ್ರು. ಪ್ರಿಯಾ ಬೇಳೆ ಅನ್ನ ಮಾಡೋ ಅಷ್ಟ್ರಲ್ಲಿ ಅತ್ತೆ ಮತ್ತೆ ಇರೋ ನೆಂಟ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಆಗ ಕಿಚನ್ ಇಂದ ಮೂರನೇ ಬಾರಿ ಕೂಡ ಶಬ್ದ ಬರುತ್ತೆ. ಏನಾಯ್ತಮ್ಮ, ಇವಾಗೇನ್ ಶಬ್ದ? ಅತ್ತೆ, ನಾನು ಬೇಳೆ ಮತ್ತೆ ಅನ್ನ ಮಾಡಿದ್ನಲ್ಲ, ಅದು ಕೂಡ ಬಿದ್ದೋಯ್ತು. ಏನ್ ಮಾಡ್ಲಿ? ಅತ್ತೆ ಈ ಮಾತನ್ನ ಕೇಳಿ ಅವ್ರಿಗೆ ಸಖತ್ ಬೇಜಾರಾಯ್ತು. ಅವರು ಓಡಿ ಕಿಚನ್ ಹತ್ರ ಬರ್ತಾರೆ. ಅರೆ ಮೂದೇವಿ, ಇದೇನ್ ಮಾಡ್ಬಿಟ್ಟೆ ನೀನು? ಈಗ ಅವ್ರಿಗೇನ್ ಬಡ್ಸೋದು? ನನ್ನ ಕ್ಷಮಿಸ್ಬಿಡಿ ಅತ್ತೆ. ಹಾಲಲ್ಲಿದ್ದಂತ ನೆಂಟ್ರಿಗೆ ಎಲ್ಲ ವಿಷಯ ಅರ್ಥ ಆಗ್ಬಿಡ್ತು. ಮತ್ತೆ ಮಾವನವರು ರಮೇಶ್ಗೆ ಹೇಳ್ತಾರೆ. ಅರೆ ರಮೇಶ್ ಬಾಬು, ನಮ್ ಗಾಡಿಯಲ್ಲಿ ತಗೊಂಬಂದ ಆ ರೇಷನ್ ಅಲ್ಲಿ ಚಿಕನ್ ಮತ್ತೆ ಮನೆ ರೇಷನ್ ಎಲ್ಲ ಕೂಡ ಇದೆ, ಅದನ್ನ ತಗೊಂಬಂದು ಇವರ ಮನೆಯಲ್ಲಿಟ್ಬಿಡು, ಇದರಿಂದ ಇವರಿಗೂ ನಮಗೂ ಸಹಾಯ ಆಗುತ್ತೆ. ಸರಿ ಸರಿ, ಈಗಲೇ ತಗೊಂಬರ್ತೀನಿ ನಾನು ಅದನ್ನ, ನೀವು ಚಿಂತೆ ಮಾಡ್ಕೋಬೇಡಿ. ಅದನ್ನ ಕೇಳಿ ರಮೇಶ್ ಅವರ ಕಾರಲ್ಲಿದ್ದಂತ ಎಲ್ಲ ರೇಷನ್ನ ತಗೊಂಡ್ಬಂದು ಅವರ ಕಿಚನ್ ಅಲ್ಲಿ ಇರಿಸ್ಬಿಟ್ಟ. ಮಾವನವರೇ ಧನ್ಯವಾದ, ಇವತ್ತು ನಮ್ಮ ಮರ್ಯಾದೆ ಉಳಿಸ್ಬಿಟ್ರಿ ನೀವು, ಗೊತ್ತಾ? ಹೌದು, ತುಂಬಾ ಹೃದಯದ ಧನ್ಯವಾದ.